ಮೊದಲನೇದಾಗಿ ಇವತ್ತಿನ ದಿವಸ ಡಾಕ್ಟರ್ ತಿಪ್ಪೇಸ್ವಾಮಿ ಅವರಿಂದ ಆರಂಭ ಮಾಡ್ತೀವಿ. ಏನಂತಾರೆ, 2 ದಿನಗಳಿಂದ ಬಂದಿರುವಂತಹ ಒಂದು ನಿರ್ಧಾರ ಸಾಕಷ್ಟು ಜನರಿಗೆ ಇದೊಂದು ಖುಷಿಯ ವಿಷಯ, ಒಳ್ಳೆ ನಿರ್ಧಾರ ಸರ್ಕಾರದಿಂದ ಅಂಥೇಳಿ, ಇಲಾಖೆಯಿಂದ ಅಂಥೇಳಿ. ತಾವೇನು ಹೇಳ್ತಾರೆ ಸರ್, ಇತ್ತೀಚಿನ ಬೆಳವಣಿಗೆಗಳು, ನಿರ್ಧಾರಗಳು ಜನರ ಹಿತಾಸಕ್ತಿಗೆ, ಜನರ ಆರೋಗ್ಯದ ದೃಷ್ಟಿಯಿಂದ ಹೇಗೆ ಈ ನಿರ್ಧಾರ ತುಂಬಾ ಮುಖ್ಯವಾದದ್ದು ಅಂತ ತಾವೇ ಹೇಳ್ತೀರಿ ಸರ್? ಸೊ ನಮ್ಮ ಈಗ ನಾವು ಹೋಟೆಲ್ಗಳಿಗೆ ಮತ್ತು ಬೇರೆ ಬೇರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಹತ್ರ ಹೋದರೆ ನಾವು ಗೋಬಿ ಮಂಚೂರಿ, ಚಿಕನ್ ಕಬಾಬು ಮತ್ತು ಫಿಶ್ ಕಬಾಬು ಮತ್ತು ದಾರಿಯಲ್ಲಿ ಸರ್ಕಲಲ್ಲಿ ನೀವು ನೋಡ್ತಾ ಇರ್ಬೋದು ಕಾಟನ್ ಕ್ಯಾಂಡಿಗಳು, ಹಾಗೆ ನೋಡ್ತಾ ಇರ್ತವೆ, ಬಣ್ಣ ಬಣ್ಣದಲ್ಲೇ ಉಳಿತಾ ಇರ್ತವೆ. ಆ ಬಣ್ಣ ನೋಡಿದ್ರೆ ಮಕ್ಕಳು ಆಕರ್ಷಿತರಾಗ್ತಾರೆ ಮತ್ತು ಬೇರೆಯವರು ಕೂಡ ಆಕರ್ಷಿತರಾಗಿ ತಿನ್ನೋಣ ತಿನ್ನೋಣ ಅಂತ ಅನಿಸುತ್ತೆ. ಸೊ ಅದರೊಳಗೆ ಏನಿದೆ ಅಂತ ಜನಗಳಿಗೆ ಗೊತ್ತಿರೋದಿಲ್ಲ. ಸೊ ಅದನ್ನು ನಾವು ಆಗ ನಮ್ಮ ಕಮಿಷನರ್ ಡಾಕ್ಟರ್ ಶ್ರೀನಿವಾಸ್ ಸರ್ ಅಂತ ಹೇಳಿಬಿಟ್ಟು, ಸೊ ಈ ಹಸ್ ಟೇಕನ್ ವೆರಿ ಮಚ್ ಇಂಟ್ರೆಸ್ಟ್, ಹಾಗಾಗಿ ಅದನ್ನು ನಾವು ಈ ಅನಾಲಿಸಿಸ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಎಲ್ಲ ನಾವು ಅನಾಲಿಸಿಸ್ ಮಾಡಿಸ್ತೀವಿ. ಆ ಗೋಬಿ ಮಂಚೂರಿ ನಾವು 100 ರಾಜ್ಯದ ಅಂತ 171 ಸ್ಯಾಂಪಲ್ಗಳನ್ನ ನಾವು ತೆಗೆದುಕೊಂಡು ನಮ್ಮ ಪ್ರಯೋಗಾಲಯಕ್ಕೆ, ನಮ್ಮಲ್ಲಿ ಗೌರ್ಮೆಂಟ್ ಸರ್ಕಾರದಿಂದಲೇ ಅಟ್ಯಾಚ್ಡ್ ಒಂದು ಪ್ರಯೋಗಶಾಲೆ ಇದೆ. ಆ ಪ್ರಯೋಗಶಾಲೆ ಓನ್ಲಿ ಫುಡ್ ಅನಾಲಿಸ್ಟ್, ಒಂದು ಫುಡ್ ಆಹಾರ ಪದಾರ್ಥಗಳನ್ನು ಮಾತ್ರ ಅಲ್ಲಿ ಅನಲೈಸ್ ಮಾಡ್ತೀವಿ. ಇದರಲ್ಲಿ ನಾವು ಅನಲೈಸ್ ಮಾಡಿದಾಗ ಅದರಲ್ಲಿ ಒಂದು ಬಣ್ಣ ಅಂದರೆ ಆಹಾರಕ್ಕೆ ಬೆರಗಿಸುವಂಥ ಸಿಂಥೆಟಿಕ್ ಫುಡ್ಸ್ ಇದನ್ನು ನಾವು ಬಳಸುವಂಥದ್ದು ಕಂಡು ಬಂತು. ಸೊ ಅದು ಈ ಪೆಟ್ರೋಲಿಯಂ ಇದು ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಆಗಿರ್ತದೆ. ಅದರಿಂದ ಸಾಕಷ್ಟು ಹಾನಿಕಾರಕವಾಗಿ ಅಂದರೆ ಆರೋಗ್ಯಕ್ಕೆ, ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು, ಶಾರ್ಟ್ ಟರ್ಮ್ ನಾವು ಅದನ್ನು ಡಿವೈಡ್ ಮಾಡ್ಬೋದು. ಶಾರ್ಟ್ ಟರ್ಮ್ ಅಂದರೆ ಇಮಿಡಿಯೇಟಾಗಿ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಪ್ರಾಬ್ಲಮು, ವಾಮಿಟಿಂಗ್ ಆಗ್ಬೋದು, ಹೊಟ್ಟೆ ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಆ ಥರ ಪ್ರಾಬ್ಲಮ್ ಆಗ್ಬೋದು, ಅಲರ್ಜಿ ಆಗ್ಬೋದು, ಆಸ್ತ್ಮಾ ಆಗ್ಬೋದು. ಆಮೇಲೆ ಲಾಂಗ್ ಟರ್ಮ್, ಲಾಂಗ್ ಟರ್ಮಲ್ಲಿ ಬೇರೆ ಬೇರೆ ಕಾಯಿಲೆಗಳು, ಕ್ಯಾನ್ಸರ್ ಆಗ್ಬೋದು, ಬೇರೆ ಬೇರೆ ಕಾಯಿಲೆಗಳು ಆಗ್ಬೋದು. ಸೊ ಆ ಥರ ಕಾಯಿಲೆಗಳು ಬರುವಂಥ ಪದಾರ್ಥಗಳನ್ನು ಇದರಲ್ಲಿ ಆ ಬಣ್ಣಗಳನ್ನು ಬಳಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅಂದರೆ ತಮ್ಮ ರಿಸರ್ಚಲ್ಲಿ ಬಂದಾಗ, ತಮ್ಮ ಲ್ಯಾಬಲ್ಲಿ ಬಂದಾಗ ಇದನ್ನು ಹೇಗೆ, ಯಾವ ರೀತಿ ಕೆಮಿಕಲ್ಸು ಇದನ್ನು ಹೇಗೆ ಕಂಡುಹಿಡಿತೀರಿ ಅಂತ, ಇದಕ್ಕೆ ಏನಾದರೂ ಒಂದಿಷ್ಟು ಫಾರ್ಮುಲಾಸ್ಗಳಿದೆಯಾ ಅಥವಾ ಹೇಗೆ? ಯಾಕಂದರೆ ಬೀದಿಯಲ್ಲಿ ತಾವು ಹೇಳಿದ್ರೆ ಸರ್, ಬೀದಿಯಲ್ಲಿ ಹೋಗ್ತಾರಂಥ ವ್ಯಾಪಾರಿಗಳು ಇದನ್ನು ಮಾರ್ತಾ ಇರ್ತಾರೆ, ಡೈರೆಕ್ಟ್ ಅದನ್ನೇ ತಂದು ಚೆಕ್ ಮಾಡಿಸ್ತೀರಾ ಅಥವಾ ಹೇಗೆ, ತಮ್ಮ ಪ್ರೋಸೆಸ್ ಹೇಗಿರುತ್ತೆ ಸರ್? ಹಾಂ ಸರ್, ಈಗ ಏನು ನಮ್ಮ ಆಹಾರ ಪ್ರಯೋಗಾಲಯದಲ್ಲಿ ಈ ಸಾಕಷ್ಟು ಕ್ರಮಗಳಿವೆ ಇದನ್ನು ಕೈಗೊಳ್ಳಲು, ಅಂದರೆ ಅದನ್ನು ಅನಾಲಿಸಿಸ್ ಮಾಡಲು. ಹೀಗೆ ನಮಗೆ ಸ್ಯಾಂಪಲ್ ಬಂದಾಗ ಒಂದು ಸತಿ ಅದನ್ನು ನಾವು ಕೆಮಿಕಲ್ ಅನಾಲಿಸಿಸ್ ಮತ್ತು ಒಂದು ವಾಟರಿಗೆ ಹಾಕಿ ನೋಡೋ ಒಂದು ಅನಾಲಿಸಿಸು ಇರುತ್ತೆ. ಅಂದರೆ ಈ ಬೇಳೆಕಾಳುಗಳು, ನಾವು ಇದರಲ್ಲಿ ಏನು ಹೇಳ್ತೀವಿ ಅಂದರೆ ಸರ್, ಪ್ರಾಥಮಿಕ ಆಹಾರಗಳು ಅಂತ ಹೇಳ್ತೀವಿ. ಬೇಳೆಕಾಳುಗಳಿರ್ಬೋದು, ರಾಗಿ, ಜೋಳ ಇದೆಲ್ಲ ಬರುತ್ತೆ ಅದರಲ್ಲಿ. ಅವನ್ನ ನಾವು ನೀರಿಗೆ ಹಾಕಿದ್ರೇ ಕಲರ್ ಬಿಟ್ಕೊಂಡ್ಬಿಡುತ್ತೆ. ಆ ಥರ ಕಲರ್ ಬಿಟ್ಕೊಂಡಾಗ ನಾವು ಸಾರ್ವಜನಿಕರಾಗಲಿ ಈಸಿಯಾಗಿ ಕಂಡುಹಿಡಿಬೋದು, ತಕ್ಷಣನೇ ಕಂಡುಹಿಡಿಬೋದು. ಆಗ ನಾವೇನು ಮಾಡ್ತಾ ಇದ್ದೀವಿ ಇಷ್ಟು ದಿವಸ ಅಂತಂದರೆ ಅದನ್ನು ನೋಡ್ತಾ ಇದ್ದೀವಿ ಮತ್ತು ಚೆಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಆ ಒಂದು ಪದ್ಧತಿನ ನಾವು ಬಿಡಬೇಕು. ಆ ಥರ ಏನಾದರೂ ಅಸುರಕ್ಷಿತ ಅಥವಾ ಅದರಲ್ಲಿ ಕಲರ್, ಪ್ರಾಥಮಿಕ ಆಹಾರಕ್ಕೆ ಕಲರ್ ಹಾಕೋಗೆ ಇಲ್ಲ. ಓಕೆ, ಪ್ರಾಥಮಿಕ ಆಹಾರಗಳ ಈಗ ಪ್ರೊಸೆಸ್ಡ್ ಫುಡ್ ಅಂತ ಬರುತ್ತೆ ಸರ್. ಪ್ರೊಸೆಸ್ಡ್ ಫುಡ್ ಅಂದರೆ ಎಕ್ಸಾಂಪಲ್ ಚಾಕ್ಲೇಟ್, ಈಗ ಆ ಚಾಕ್ಲೇಟಿಗೆ ಕಲರ್ ಹಾಕ್ಬೋದು. ಅಂದರೆ ಇಷ್ಟು ಪ್ರಮಾಣದವರೆಗೆ ಮಾತ್ರ ಹಾಕ್ಬೋದು, 100 PPM ಅಥವಾ 200 PPM. ಅದೊಂದು ಮಾನದಂಡವನ್ನು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅದನ್ನು ಮೆನ್ಷನ್ ಮಾಡಿದೆ, ಅದನ್ನು ಯಾವ್ಯಾವ ಆಹಾರಕ್ಕೆ ಎಷ್ಟೆಷ್ಟು ಹಾಕ್ಬೋದು ಪ್ರೊಸೆಸ್ಡ್ ಫುಡ್ಗೆ. ಇನ್ನು ಮಾಹಿತಿಯನ್ನು ತಿಳ್ಕೊತೇನೆ ಸರ್. ಈಗ ಡಾಕ್ಟರ್ ಅಂಜನಪ್ಪ ಸರ್ ತಾವು ಹೇಳಿ, ಒಂದು ಕಡೆ ಅವರು ಎನ್ಫೋರ್ಸ್ಮೆಂಟು ಹೋಗಿ ಎಲ್ಲಿ ತಪ್ಪುಗಳು ನಡೀತಾ ಅದನ್ನು ಕಂಡುಹಿಡಿತಾರೆ, ಅದನಂತರ ಇವರು ರಿಸರ್ಚ್ ಮಾಡ್ತಾರೆ. ಆದರೂ ಸಹಿತ ರಿಸರ್ಚ್ ಎಲ್ಲ ಆಗೋಕ್ಕಿಂತ ಮುಂಚೆನೇ ಸಾಕಷ್ಟು ಜನರು ಇದನ್ನು ಆಹಾರವನ್ನು ತೆಗೆದುಕೊಂಡ್ಬಿಟ್ಟಿರ್ತಾರೆ, ಸೈಡ್ ಎಫೆಕ್ಟ್ಸ್ಗಳು ಆಗ್ತಾ ಇರುತ್ತೆ. ಇಂಥ ಕೆಮಿಕಲ್ ಬೇಸ್ಡು ಅಥವಾ ಪೂರಕ ಇಲ್ಲದೇ ಇರುವಂಥ ಆಹಾರ ಸೇವನೆ ಮಾಡಿದ್ರು ಅಂತದ್ದೇ ದೇಹಕ್ಕೆ ಯಾವ ರೀತಿ ಇದು ಎಫೆಕ್ಟ್ ಆಗುತ್ತೆ ಅಂತ ತಾವು ಹೇಳ್ತೀರಿ ಸರ್? ನಾಗೇಶ್ ದೇಸಾಯಿ ಅವರೇ, ನಾನು ಇವತ್ತು ನಿಮ್ಮ ಸ್ಟುಡಿಯೋಲ್ಲಿ ಆಯುಷ್ ಟಿವಿ ಸ್ಟುಡಿಯೋಲ್ಲಿ ಕೂತ್ಕೊಂಡು ಒಂದು ಖುಷಿ ಏನಂದರೆ, ನನ್ನ ಪಕ್ಕದಲ್ಲಿ ಇಬ್ಬರು ಆಫೀಸರ್ಸು ಕನ್ಸರ್ನ್ ಡಿಪಾರ್ಟ್ಮೆಂಟ್ನಿಂದ, ನಾನು ಸರ್ಜಿಕಲ್ ಗ್ಯಾಸ್ಟ್ರೋಂಟ್ ಅಷ್ಟು ಇದ್ದೀನಿ, ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ 90% GIT ಡಿಸಾರ್ಡರ್ಸ್ ಅಂತೀವಿ ನಾವು, ತಿನ್ನುವ ಆಹಾರ GITಗೆ ಹೋಗ್ಬೇಕು, ಗಟ್ಟಿಗೆ ಹೋಗ್ಬೇಕು. ಅದರೊಳಗಾಗಿ ನಮ್ಮ ತಿಪ್ಪೇಸ್ವಾಮಿಯವರು ಹಿಮ್ಸೆಲ್ಫ್ ಇಸ್ ಎ ಡಾಕ್ಟರ್, ಈಸ್ ಎ ಪಿಡಿಯಾಟ್ರಿಷಿಯನ್. ಸೊ ಈ ದೃಷ್ಟಿಯಲ್ಲಿ ನನಗೆ ಇದುವರೆಗೂ ಪಬ್ಲಿಕ್ ಕೆಲವು ಕ್ವಶನ್ ಕೇಳೋರು, ಯಾಕೆ ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಿ, ಡಾಕ್ಟ್ರೆ ಈಚೀಚೆಗೆ ಕ್ಯಾನ್ಸರ್ಗಳು ಜಾಸ್ತಿ ಆಗಿದ್ದಾವೆ, ಅದು ಹೆಂಗೆ ಕೋಟ್ ಮಾಡೋರು ಅಂದರೆ, ನಮ್ಮ ತಾತ ತುಂಬ ದೈವ ಭಕ್ತ, ಬೀಡಿಸೋದಲ್ಲ, ಸಿಗರೇಟ್ ಸೇದಲ್ಲ, ಎಂಡ ಕುಡಿಯಲ್ಲ, ಆದರೂ ಯಾಕೆ ಕ್ಯಾನ್ಸರ್ ಬಂತು? ಈಗ ನನಗೆ ಅರ್ಥ ಆಗ್ತಾ ಇದೆ. ಇವಾಗ ಯಾವಾಗ ಇವರು ಎಂತೆಂಥ ಕಲಬೆರಕೆ ವಸ್ತುಗಳು ಹೆಂಗೆ ಕಂಡಿಡ್ತೀವಿ ಅನ್ನೋದ್ರ ಭಾಳ ನಮಗೆ ಅರಿವೇ ಇಲ್ಲ, ನಾವು ಮೆಡಿಕಲ್ ಕಾಲೇಜ್ ಇದೆಲ್ಲ ಕಲಿಯೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಇಂಥ ಜವಾಬ್ದಾರಿ ಡಿಪಾರ್ಟ್ಮೆಂಟು, ಜನರ ಆರೋಗ್ಯ ಇದು ಭಾಳ ಇಂಪಾರ್ಟೆಂಟ್, ಪಬ್ಲಿಕ್ ಅವೇರ್ನೆಸ್ಸು ಕ್ರಿಯೇಟ್ ಮಾಡೋದು, ಅದ್ರ ಬಗ್ಗೆ ಇಬ್ಬರು ಮಾತಾಡ್ತಿದ್ರು, ಭಾಳ ಹೆಮ್ಮೆ ಅನಿಸುತ್ತೆ. ನಾನೊಬ್ಬ ವೈದ್ಯನಾಗಿ ಡೆಫಿನೆಟ್ಲಿ ಈ
ಅನ್ಅಕ್ಸೆಪ್ಟೆಡ್ ಕಲರ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಇದನ್ನ ಆಡ್ ಮಾಡೋದ್ರಿಂದ ಕಾರ್ಸಿನೋಜನ್ಸ್ ಅಂತೀವಿ, ಅದೊಂದು ಅಲರ್ಜನ್ಸ್ ಅಂತೀವಿ ನಾವು. ಸೊ ಅನೇಕ ರೂಪದಲ್ಲಿ ಮನುಷ್ಯನ ದೇಹಕ್ಕೆ ತೊಂದರೆ ಕೊಡ್ತದೆ. ಅಲರ್ಜನ್ಸ್ ರೂಪದಲ್ಲಿ ಅಲರ್ಜಿ ಆಗ್ತದೆ, ಕಾರ್ಸಿನೋಜನ್ ರೂಪದಲ್ಲಿ ಯಾವುದೇ ಆರ್ಗನ್ ಕ್ಯಾನ್ಸರ್, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರ್ಬೋದು, ಬ್ಲಾಡರ್ ಕ್ಯಾನ್ಸರ್ ಇರ್ಬೋದು, ಅನೇಕ ಕ್ಯಾನ್ಸರ್ಗಳಿಗೆ ಕಾರಣ ಇದು. ನಮಗೆ ಚೆನ್ನಾಗಿ ಗೊತ್ತು ಸ್ಮೋಕ್ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್, ಓರಲ್, ಬಟ್ ಅನ್ಫಾರ್ಚುನೇಟ್ಲಿ ಏನೋ ಮಾಡಿದಿರೋ ಒಬ್ಬ ಕ್ಯಾನ್ಸರ್ ಸಿಕ್ಕಾಕೊಳ್ತಾನೆ ಅಂದರೆ ಈ ರೀತಿಯ ಈ ಕಲಬೆರಕೆ ವಸ್ತುಗಳಿಂದ. ಸೊ ಎಲ್ಲ ರೀತಿಯ ಆರೋಗ್ಯದ ಒಂದು ಗ್ಯಾಸ್ಟ್ರೋಎಂಟರೈಟಿಸ್ ಆದರೆ ಸಾಕು, ಇದರಿಂದ ಒಂದು ಮಗು ಬೇದಿ ಹೊಡೆದ್ರೆ ಎರಡು ದಿನ ಡಿಹೈಡ್ರೇಷನ್ ಆಗಿ ಸಾಧ್ಯ ಹೋಗ್ಬಿಡ್ತದೆ. ಸೊ ಅದರಿಂದ ಕಾರಣ ಗೊತ್ತಿರಬೇಕು ನಾವು ನಮಗೆ ವೈದ್ಯರಿಗೆ. ಸೊ ಆ ದೃಷ್ಟಿಯಲ್ಲಿ ಈ ಡಿಪಾರ್ಟ್ಮೆಂಟ್ ಮಾಡ್ತಿರೋದ್ರನ್ನ ನಾವು ನೀವೆಲ್ಲರೂ ಮೆಚ್ಚತಕ್ಕಂಥದ್ದು. ಓಕೆ ಓಕೆ. ಯಾಕಂದರೆ ಒಂದು ಏನಂದರೆ ಆರೋಗ್ಯದ ಬಗ್ಗೆ ಕಾಳಜಿ, ಪ್ರತಿ ದಿವಸ ವ್ಯಾಯಾಮ ಮಾಡಿ ಅಥವಾ ಡಯಟ್ ಮಾಡಿ ಅಂತ ಎಲ್ಲ ನಾವು ಹೇಳ್ತಾ ಇರ್ತೀವಿ. ಆದರೂ ಸಹಿತ ನಾವು ಸೇವಿಸೋ ಆಹಾರ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ, ಯಾಕಂದರೆ ಅದಕ್ಕೆ ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀವಿ ಕಲರ್ ಕಲರ್ ನೋ ಕಲರ್ ಅನ್ನೋ ಥರ. ಅಂದರೆ ಆಹಾರಕ್ಕೆ ಕೆಲವೊಂದು ಕಲರ್ಗಳು ಇರಬೇಕು, ಸೂಕ್ತವಾಗಿರುವಂಥ ತಮ್ಮ ಒಂದು ಪರ್ಸೆಂಟೇಜ್ ಇಷ್ಟು ಅಂತ ಇರುತ್ತೆ. ಅದು ಆ ಪರಿಮಿತಿಯಲ್ಲಿದ್ದರೆ ಏನು ತೊಂದರೆ ಇಲ್ಲ, ಅದರಿಂದ ದಾಟಿ ಹೋದರೆ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ನಮ್ಮ ಅನಾರೋಗ್ಯಕ್ಕೆ ಕಾರಣ ಅಂತ ಹೇಳ್ತಿದ್ರೆ. ಹಾಗೆ ಒಂದು ಕಾಲ್ ಇದೆ ತಗೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಯಾವರಿಂದ? ಸರ್ ನಮ್ಮ ಹೆಸರು ರಾಮ್ಕುಮಾರ್ ಅಂತ, ನಾವು ಯಶವಂತಪುರದಿಂದ ಕಾಲ್ ಮಾಡ್ತಾ ಇದ್ದೀವಿ ಸರ್. ಹೇಳಿ ಸರ್. ಸರ್ ಲೈವ್ ನೋಡ್ತಿದ್ವಿ. ಹಾ ಸರ್. ಅದೇ ಸರ್, ಈ ಗೋಬಿ ಮೇಲೆ ಮತ್ತೆ ಈ ಕಬಾಬ್ಗಳ ಮೇಲೆ ಸರ್ ಸರ್ ಏನು ಕಲರ್ಗಳು ಆ ತರ ಮಾಡಬಾರ್ದು, ಹನ್ನೊಂದು ಇಲ್ಲ ಅಂತ ಮಾಡಿದಾರಲ್ಲ, ಅದು ತುಂಬಾ ಒಳ್ಳೆ ನಿರ್ಧಾರ ಅಂತ ನಮ್ಗೆ ಅನಿಸ್ತು ಸರ್ಕಾರದಿಂದ. ಮತ್ತೆ ನಮ್ಮ ಆರೋಗ್ಯ ಸಚಿವರು ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ರು, ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಓಕೆ ಸರ್, ಅದು ನೋಡ್ತೀವಿ ಸರ್, ಅದ್ರ ಬಗ್ಗೆ ಮಾತಾಡ್ತಿದ್ವಿ, ಸೊ ನಾವು ಕಾಲ್ ಮಾಡೋಣ ಅಂತ ಮಾಡಿದ್ವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಸಹಿತ ಈ ನಿರ್ಧಾರವನ್ನ ತೆಗೆದುಕೊಂಡು, ಆಂಜಿನಪ್ಪ ಸರ್ ಇದ್ದಾರೆ ಅವ್ರಿಗೆ ನಮ್ ನಮಸ್ಕಾರ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು, ಸೋ ನೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದ್ರೆ ಒಟ್ಟಾರೆ ಒಂದು ಜನ ಏನಂದ್ರೆ ಒಂದು ಖುಷಿ ವಿಷಯ ಏನಂತಂದ್ರೆ ಅವರ ಇಂತಹ ಒಂದು ನಿರ್ಧಾರಗಳು ಒಳ್ಳೆಯದು ಅಂತ ನಾವು ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ಇಲಾಖೆಯಲ್ಲಿ ಸರ್ ಅಂದ್ರೆ ಕೆಲವೊಂದಿಷ್ಟು ಇತಿಮಿತಿಗಳು ಇರುತ್ತೆ, ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ತಮ್ಮ ಆಯುಕ್ತರ ಮೂಲಕ ಇಂಥ ಒಂದು ನಿರ್ಧಾರ ಸಾಧ್ಯ ಆಯಿತು, ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳು. ಸೊ ಇದಕ್ಕೆ ತಂಡೋಪ ತಂಡವಾಗಿ ಕೆಲಸ ಮಾಡಿದಾಗ ಇದು ಒಂದು ಒಳ್ಳೆ ಕಾರ್ಯಗಳು ನೆರವೇರುತ್ತೆ ಅಂಥೇಳಿ. ಅಂದರೆ ಈ ಪ್ರಾಸೆಸಲ್ಲಿ ಬಂದಾಗ ಈಗಲೂ ಸಹಿತ ಇಷ್ಟೆಲ್ಲ ನಾವು ಹೇಳಿದ್ರೂ ಸಹಿತ ಇಂಥ ಕಾನೂನು ಅಪರಾಧಗಳಿರುತ್ತೆ, ಶಿಕ್ಷೆ ಇರುತ್ತೆ ಅಂತ ನಾವು ಹೇಳ್ತೀವಿ. ಆದರೆ ತಾವು ಮೊದಲನೇದಾಗಿ ತಮಗೆ ಯಾವ ರೀತಿ ಕಂಪ್ಲೇಂಟ್ಸ್ಗಳು ತಮ್ಮ ಹತ್ರ ಬರ್ತವೆ ಅಥವಾ ತಾವು ಯಾವ ರೀತಿ ಕಂಡು ಹಿಡಿತೀರಿ ಸರ್ ಇದನ್ನು? ಸರ್ ನಮಗೆ ಒಂದು ನಾವೇ ವಾಲಂಟರಿಯಲ್ಲಿ ವಿಲ್ ಡೂ ಸರ್ವೆ, ಸರ್ವೆ ಸ್ಯಾಂಪಲ್ಸು ಮತ್ತು ಲೀಗಲ್ ಸ್ಯಾಂಪಲ್ಸ್ ಅಂತ ಹೇಳ್ತಾರೆ. ಪ್ರತಿಯೊಂದು ನಮ್ಮ ಕೆಳಗಡೆ ಎಫ್ ಎಸ್ ಓಸ್ ಅಂತ ಕೆಲಸ ಮಾಡ್ತಾ ಇರ್ತಾರೆ, ಫುಡ್ ಸೇಫ್ಟಿ ಆಫೀಸರ್ಸ್ ಅಂತ ಹೇಳ್ಬಿಟ್ಟು. ನಾ ಬಿ ಬಿ ಎಂ ಪಿ ಲಿಮಿಟಲ್ಲಿ ಹೇಳಬೇಕು ಅಂತಂದರೆ ಒಂದು 10 ವಾರ್ಡ್ಗಳಿಗೆ ಒಬ್ಬ ಎಫ್ ಎಸ್ ಓಸ್ ಇರ್ತಾರೆ. ಸೊ ಟೋಟಲಿ 200 ವಾರ್ಡ್ಸ್ ಬಂತು ಅಂದರೆ 20 ಎಫ್ ಎಸ್ ಓಸ್ ಇರ್ತಾರೆ. ಈಗ ಬೇರೆ ಜಿಲ್ಲಾ ಇದಕ್ಕೋದ್ರೆ ಒಂದೊಂದು ತಾಲೂಕಿಗೆ ಒಬ್ಬರು ಎಫ್ ಎಸ್ ಓಸ್ ಇರ್ತಾರೆ. ಸೊ ನಾವಂತೂ ನಮ್ಮದು ಸರ್ವೆಲೆನ್ಸ್, ಸರ್ವೆಲೆನ್ಸ್ ಅಂದರೆ ಈಗ ಈ ಥರ ನಾವೊಂದು ಆಹಾರ ಪದಾರ್ಥಗಳನ್ನು ಕಂಪ್ಲೇಂಟ್ ಬೇಸಿಸ್ ಆಗಿರ್ಬೋದು, ಇಲ್ಲ ನಾವು ವಾಲಂಟ್ರಿಯಲ್ಲಿ ಆಗಿರ್ಬೋದು, ಕಂಪ್ಲೇಂಟ್ ಬಂದಾಗ ನಾವು ಆಹಾರ ಪದಾರ್ಥವನ್ನು ತೆಗೆದುಕೊಂಡು ನಾವು ಅದನ್ನು ಪ್ರಯೋಗಾಲಯಕ್ಕೆ ಕೊಡ್ತೀವಿ, ಪ್ರಯೋಗಾಲಯಕ್ಕೆ ಪರೀಕ್ಷೆಗಾಗಿ ಒಳಪಡಿಸ್ತೀವಿ. ಮತ್ತು ನಾವು ಸರ್ವೆಲೆನ್ಸ್, ನಮಗೆ ಈವನ್ ಟಾರ್ಗೆಟ್ ಇರುತ್ತೆ. ಸೊ ಇಲ್ಲ ಟಾರ್ಗೆಟ್ ಒಂದು ಇಷ್ಟು ಮಾಡಲೇಬೇಕು ಅಂತ ಹೇಳ್ಬಿಟ್ಟು, ಸೊ ನಾವು ಅದು ಆಹಾರ ಪದಾರ್ಥಗಳು ನಮಗೆ ಯಾವುದು ಡೌಟ್ ಬಂತು, ಈಗ ಹಂಗೆ ಮಾರ್ಕೆಟ್ಗೆ ಹೋಗ್ತೀವಿ, ಸೊ ಈ ಕಲರ್ ಹಿಂಗೆ ಇದೆ ಅದನ್ನ ನೋಡ್ತೀವಿ. ಸೊ ಮತ್ತೆ ಬೇರೆ ಬೇರೆ ಅಂಗಡಿಗೆ ಹೋಗ್ತೀವಿ, ಬೇಳೆ ಇದು ಬಣ್ಣ ಹಾಕಿರ್ಬೋದು ಅಂತ. ಆ ಥರ ಏನಾದರೂ ನಮಗೆ ಡೌಟ್ಸ್ ಬಂದರೆ ನಾವು ಅದನ್ನು ಸ್ಯಾಂಪಲ್ಸ್ ಮಾಡ್ತೀವಿ. ಎರಡು ಥರ ಇರುತ್ತೆ, ಒಂದು ಸರ್ವೆ ಸ್ಯಾಂಪಲ್, ಒಂದು ಲೀಗಲ್ ಸ್ಯಾಂಪಲ್ ಅಂತ ಇರ್ತದೆ. ಸರ್ವೆ ಸ್ಯಾಂಪಲ್ಸ್ ಅಂದರೆ ಈ ಇದಕ್ಕೆ ನಾವು ಕಂಡುಹಿಡಿಯೋದಕ್ಕೆ ಅದರಲ್ಲಿ ಆ ಥರ ಏನಾದರೂ ತಪ್ಪಿರ್ಬೋದು ಅಂತ ಕಂಡುಹಿಡಿತೀವಿ. ಸೊ ಅದು ಮತ್ತು ಸರ್ವೆ ಸ್ಯಾಂಪಲಲ್ಲಿ ಏನಾದ್ರು ತಪ್ಪು ಕಂಡು ಬಂದರೆ ನಾವು ಅದನ್ನು ಮತ್ತೆ ಲೀಗಲ್ ಸ್ಯಾಂಪಲ್ ತೊಗೊಳ್ತೀವಿ. ಲೀಗಲ್ ಸ್ಯಾಂಪಲ್ಸ್ ಆಲ್ಸೋ ಕಾಲ್ಡ್ ಎಸ್ ಎನ್ಫೋರ್ಸ್ಮೆಂಟ್ ಸ್ಯಾಂಪಲ್ ಅಂತೀವಿ. ಸೊ ಅದನ್ನು ನಾವು ಕೋರ್ಟಲ್ಲಿ ಅದನ್ನು ಅವ್ರ ಮೇಲೆ ನಾವು ಕೇಸ್ ಹಾಕ್ಬೋದು. ಸರ್ವೆ ಸ್ಯಾಂಪಲಲ್ಲಿ ನಾವು ಏನು ಕೇಸ್ ಹಾಕೋಕ್ಕಾಗಲ್ಲ, ಅಲ್ಲಿ ಏನಿದೆ ಅಂತ ಕಂಡುಹಿಡಿಬೋದು, ಏನು ಪ್ರಾಬ್ಲಮ್ ಇದೆ ಅಂತ. ಬಟ್ ಸರ್ ಲೀಗಲ್ ಸ್ಯಾಂಪಲ್ ಇದ್ದರೆ ನಾವು ಅದನ್ನು ಕೋರ್ಟಲ್ಲಿ ಕೇಸ್ ಹಾಕ್ಬೋದು. ಸೊ ಕೇಸ್ ಹಾಕಿದ್ರೆ ಒಂದೊಂದು ಇದಕ್ಕೆ ಒಂದು ಥರ ಇದೆ, ಅದರಲ್ಲಿ ಮೂರು ಥರ ಬರುತ್ತೆ, ಒಂದು ಸಬ್ಸ್ಟ್ಯಾಂಡರ್ಡು, ಮಿಸ್ ಬ್ರ್ಯಾಂಡು, ಮತ್ತು ಅನ್ಸೇಫ್ ಅಂತ ಹೇಳ್ಬೋದು. ಸೊ ಅನ್ಸೇಫ್ ಈಸ್ ವೆರಿ ಸೀರಿಯಸ್. ಸೊ ಅನ್ಸೇಫ್ ಅಂದರೆ ಮನುಷ್ಯನಿಗೆ ಅನ್ಸೇಫ್ ಆಗಿರೋ ಆಹಾರವನ್ನು ಒಂದು ಸಪ್ಲೈ ಮಾಡ್ತದೆ. ಸೊ ದಿಸ್ ಈಸ್ ಎಫ್ ಪಿ ಓ ರೆಸ್ಪಾನ್ಸಿಬಿಲಿಟಿ, ಆಹಾರ ನಮ್ಮ
ಕಾಯ್ದೆ ಪ್ರಕಾರ ಒಂದು ಗುಣಮಟ್ಟದ ಆಹಾರವನ್ನ ಗ್ರಾಹಕರಿಗೆ ಒದಗಿಸುವಂತ ಜವಾಬ್ದಾರಿ ಎಫ್ಬಿಒ ಆಗಿರುತ್ತೆ. ಸೊ ಎಫ್ಬಿಒ ಅವನ ಜವಾಬ್ದಾರಿಯಲ್ಲಿ ತಪ್ಪಿದ್ದಾನೆ ಅಂತ. ಸೊ ಹಾಗೆ ನಾವು ಅದನ್ನ ನಾವು ಜೆಎಂಎಫ್ಸಿ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಿವಿ. ಸೊ ಕೇಸ್ ಹಾಕಿದಾಗ ಅವ್ರಿಗೆ ಒಂದು ವಿವಿಧ ಹಂತದಲ್ಲಿ ಒಂದು ದಂಡವನ್ನು ವಿಧಿಸುವಂತ ಇದಿರುತ್ತೆ. 10 ಲಕ್ಷದವರೆಗೂ ಅವ್ರಿಗೆ ದಂಡವನ್ನು ವಿಧಿಸಬಹುದು, 6 ತಿಂಗಳವರೆಗೂ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಸೊ ಆ ತರ ಪನಿಷ್ಮೆಂಟ್ಸ್ ಕೂಡ ಇರುತ್ತೆ ಅವ್ರಿಗೆ. ಓಕೆ ಓಕೆ ಸರ್, ಹಾಗೆ ಮಾತಾಡೋಣ. ಇದರ ಕುರಿತಾಗಿ ಈಗಾಗಲೇ ತಮ್ಮ ಇಲಾಖೆ ಮಾಡಿರುವಂತಹ ಕಾರ್ಯವರ್ಕರು ಎಲ್ಲರೂ ಸಹಿತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಆರೋಗ್ಯ ಸಚಿವರು ಕೂಡ ಈ ಒಂದು ನಿರ್ಧಾರಕ್ಕೆ ಜೊತೆಗೆ ಅವರ ಒಂದಿಷ್ಟು ಅನಿಸಿಕೆಗಳನ್ನ ಈ ಒಂದು ಕಾನೂನಿನ ಕುರಿತಾಗಿ ಮಾತನಾಡಿದ್ದಾರೆ. ಬನ್ನಿ, ಏನಿದೆ ಎರಡು ವಿಶೇಷವಾದಂತಹ ಕೆಮಿಕಲ್ಸ್, ಒಂದು ರೋಡೋಮೈನ್ ಬಿ ಅಂತ, ಇನ್ನೊಂದು ಟಾಟ್ರೆಜೈನ್ ಅಂತ. ಸೊ ಇದು ಅನ್ಸೇಫ್, ನಮ್ಮ ಒಂದು ಉಪಯೋಗಕ್ಕೆ ಅನ್ಸೇಫ್. ರೋಡೋಮೈನ್ ಬಿ ಅದು ಈ ಆಹಾರ ರೆಗ್ಯುಲರ್ ಆಗಿ ಸೇವನೆ ಮಾಡಿದ್ರೆ ಇದು ಈ ಕೆಮಿಕಲ್ಲು ಅದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಅದರಿಂದ ಈ ಕಲರಿಂಗ್ ಏಜೆಂಟ್ ಏನಿದೆ ವಿಶೇಷವಾಗಿ ಇದು ಇದು ಯೂಸ್ ಮಾಡುವಂಗೆ ಇಲ್ಲ, ಇದು ಕಂಪ್ಲೀಟ್ಲಿ ಇದಕ್ಕೆ ಪರ್ಮಿಷನ್ನೇ ಇಲ್ಲ, ಯಾವ ಪದಾರ್ಥದಲ್ಲೂ ಕೂಡ ಉಪಯೋಗ ಮಾಡೋಂಗಿಲ್ಲ ಇದು ಯಾವುದು ರೋಡೋಮೈನ್ ಬಿ. ಆದರೆ ಅದನ್ನು ಇವತ್ತು ಕಂಡು ಬಂದಿರತಕ್ಕಂಥದ್ದು ನಮ್ಮ ಸ್ಯಾಂಪಲ್ಗಳಲ್ಲಿ, ಅದರಲ್ಲಿ ಕಾಟನ್ ಕ್ಯಾಂಡಿ ಸ್ಯಾಂಪಲ್ಗಳು ಕಂಡು ಬಂದಿರತಕ್ಕಂಥ, ನಿಜವಾಗಲೂ ಕೂಡ ಇದು ಖಂಡಿತ ಭಾಳ ಗಂಭೀರವಾದಂಥ ವಿಷಯ. ಯಾಕಂದರೆ ಮಕ್ಕಳು ಹೆಚ್ಚಾಗಿ ಇದನ್ನು ಸೇವಿಸ್ತಾರೆ ಮತ್ತು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು ಕೂಡ ಆಗ್ತದೆ. ಸೊ ಅದಕ್ಕೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ, ಯಾವುದೇ ಕಾರಣಕ್ಕೂ ಕೂಡ ಉಪಯೋಗ ಮಾಡೋಂಗಿಲ್ಲ. ಈಗ ಒಂದು ಸುತ್ತೋಲೆಯನ್ನು ಕೂಡ ನಮ್ಮ ಆಯುಕ್ತರು ಇವತ್ತು ಹೊರಡಿಸಿದ್ದಾರೆ. ಆದ್ದರಿಂದ ಇದು ನಮ್ಮ ಜನರು ಕೂಡ ಇದನ್ನು ಜಾಗೃತಿಯನ್ನು ಮೂಡಿಸ್ತೀವಿ. ಮತ್ತು ಮುಂದಿನ ದಿವಸಗಳಲ್ಲಿ ಯಾರ್ಯಾರು ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಇಂತಿಂಥ ಒಂದು ಉಪಯೋಗ ಮಾಡ್ತಾಯಿದ್ದಾರೆ ಅಂತ ಗೊತ್ತಾದರೆ ಅಂಥವ್ರ ಮೇಲೆ ಕಠಿಣವಾದಂಥ ಕಾನೂನಾತ್ಮಕವಾದಂಥ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಕೂಡ ಮಾಡ್ತೀವಿ. ನೋಡಿ, ಒಂದಿಷ್ಟು ಒಳ್ಳೆ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಂಡಿದೆ, ಇಲಾಖೆನೂ ಸಹಿತ ತೆಗೆದುಕೊಂಡಿದೆ. ಜೊತೆಗೆ ಯಾರು ಕಾನೂನುಬಾಹಿರವಾಗಿ ಮತ್ತೆ ಇಂಥ ಪದಾರ್ಥಗಳನ್ನು ಏನಾದರೂ ತೆಗೆದುಕೊಂಡ್ರೆ ಅಥವಾ ಬಳಕೆ ಮಾಡಿತ್ತು ಅಂತಾರೆ, ಅದಕ್ಕೆ ಸೂಕ್ತವಾಗಿರುವಂತಹ ಕಠಿಣ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ತಮಗೂ ಕೂಡ ಇಂಥ ಒಂದು ರಿಸರ್ಚ್ ಬೇಸ್ಡ್ ಆಗಿರುವಂತಹ ಆಹಾರದ ಕ್ರಮಗಳಲ್ಲಿ ಯಾರಾದರೂ ಇಂಥ ತಪ್ಪಿ ಇಂಥ ಕೆಲಸಗಳನ್ನು ಮಾಡ್ತಾ ಇದ್ರೆ ಹತ್ತಿರ ಇರುವಂಥ ಇಲಾಖೆಯವ್ರನ್ನ ಭೇಟಿಯಾಗ್ಬೋದು, ಕಂಪ್ಲೇಂಟ್ಸ್ ಏನಾದರೂ ಇತ್ತಂದ್ರೆ ಕೊಡಬಹುದು. ಯಾರಾದರೂ ಹೋಟೆಲ್ಸು ಅಥವಾ ಅಡುಗೆ ಮಾಡ್ತಾ ಇರೋಂಥವ್ರಿಗೆ ತಮಗೇನಾದರೂ ಅನುಮಾನ ಬಂತು ಅಂತಂದ್ರೆ ಸಹಿತ ತಾವು ಹೋಗಿ ಕಂಪ್ಲೇಂಟನ್ನು ಕೊಟ್ಟರೆ ಅದಕ್ಕೆ ಸೂಕ್ತವಾಗಿರುವಂಥ ಕಾನೂನು ಕ್ರಮ ಏನು ಬೇಕೋ ಅದು ಇಲಾಖೆಯನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾರೆ. ಈಗ ಡಾಕ್ಟರ್ ಅಂಜನಪ್ಪ ಅವರು ತಾವು ಹೇಳ್ತಾ ಇರೋ ಹಾಗೆ ಹರಿ ವರಿ ಕರಿ ಅಂತ ಹೇಳಿ ಮೂರು ಜನ ಇದ್ದೀರಿ. ಹರಿ ವರಿ ಕರಿ ಅಂದರೆ ಅವರು ಸಂಶೋಧನೆ ಮಾಡೋದ್ರಲ್ಲಿ ವರಿ ಆಗಿರ್ತಾರೆ, ಅವರು ಹರಿಯಾಗಿ ಎಲ್ಲ ಕಡೆನೂ ರಿಸರ್ಚ್ ಮಾಡ್ತಾ ಇರೋದು, ತಾವು ಕರಿ ಅಂತೇಳಿ ಕರೆದಿರೋ ಪದಾರ್ಥಗಳನ್ನು ತಿನ್ಕೊಂಬಂದವರೆಲ್ಲ ತಮ್ಮ ಹತ್ರ ಬಂದಿರ್ತಾರೆ, ಕೊನೆಗೆ ಬಂದು ಅನಾಹುತಕ್ಕೆ ಸಿಗಾಕೋತಾರೆ. ಸರ್ ಅದಕ್ಕೆ ಸರ್ ದೊಡ್ಡವರು ಹೇಳಿರೋದು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಊಟ ಅಂದರೆ ಅದನ್ನು ತಯಾರು ಮಾಡೋದು ಇಂಪಾರ್ಟೆಂಟ್. ಅದ್ರ ಬಗ್ಗೆ ನನಗೆ ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ರಿಯಲಿ ಫಸ್ಟ್ ಟೈಮ್ ಅವ್ರ ಜೊತೆ ರಿಯಲಿ ಎಮ್ಮೆ ಅನಿಸುತ್ತೆ, ಇಷ್ಟೆಲ್ಲ ಅವರಿಗೆ ಕಾಳಜಿ ಇರುತ್ತೆ ಅಂತ. ನಿಜವಾಗ್ಲಿ ಇಟ್ ಸೋ ಇಂಪಾರ್ಟೆಂಟ್. ಈವನ್ ಸರ್ ನಾನು ಓದ್ತಾ ಇದ್ದೆ ಈ ಕಾರ್ಸಿನೋಜೆನ್ಸ್ ಹೆಂಗ್ ಬರ್ತವೆ ಅಂದ್ರೆ, ನೀವು ಪೊಟೊಟನ ತುಂಬಾ ಡೀಪ್ ಆಗಿ ಫ್ರೈ ಮಾಡಿದ್ರೆ ಅಕ್ಲಿಮೊಲೈಡ್ ಅಂತ ಒಂದು ಸಬ್ಸ್ಟೆನ್ಸ್ ರಿಲೀಸ್ ಆಗುತ್ತಂತೆ. ಸೊ ಇವೆಲ್ಲ ನಮಗೆ ಗೊತ್ತೇ ಇರೋದಿಲ್ಲ. ಸೊ ಅದರಿಂದ ಈ ಅರಿವು ಬಹಳ ಇಂಪಾರ್ಟೆಂಟ್. ಆರ್ಟಿಫಿಷಿಯಲ್ ಡೈಸ್ ಕೆಲವು ಇಟ್ ಮೇ ಬಿ ಗುಡ್, ಬಟ್ ಅವ್ರು ಹೇಳ್ತಿದ್ದಂಗೆ 100 PPM ಅದನ್ನ ಕ್ರಾಸ್ ಆಗಬಾರ್ದು, ಅದು ಕೂಡ ನಮ್ಗೆ ಅರಿವು ಇರಬೇಕು. ಸೊ ಹಂಗಾಗಿ ಆಹಾರ ಮಾತ್ರ ಬಹಳ ಮುಖ್ಯ. ಸಿ ಅದಕ್ಕೆ ಸ್ಟಮಕ್ ನಲ್ಲಿ ಕಾಮನೆಸ್ಟ್ ಪ್ರಾಬ್ಲಮ್, ನಾವು ಸರ್ಜನ್ಸ್ ಯಾವುದೇ ಡಾಕ್ಟರ್ ಹತ್ರ ಬಂದ್ರೆ ಗ್ಯಾಸ್ಟ್ರಿಕ್ ಡಾಕ್ಟ್ರೆ ತುಂಬಾ ಸಿಂಪಲ್ ಕಾಸ್ ಅಂದ್ರೆ, ನಾನು ಅದಕ್ಕೆ ನನ್ನ ಬುಕ್ ನಲ್ಲಿ ಬರ್ದಿರೋದು ಹರಿ ವರಿ ಕರಿ. ಈ ಕರಿ ಅಂದ್ರೆ ಇವೆಲ್ಲ ಬಂದ್ಬಿಡ್ತಾವ, ಕಲರ್ ನಿಂದ ಹಿಡಿದು ಹಾಕೋ ಕೆಮಿಕಲ್ಸ್ ನಿಂದ ಹಿಡಿದು ಪ್ರತಿಯೊಂದು ಕೂಡ. ಸೊ ಅಲರ್ಜಿ ಒಂದು, ಕ್ಯಾನ್ಸರ್ ಒಂದು, ಡಯೇರಿಯಾ ಒಂದು, ಮೆನಿ ಮೆನಿ ಡಿಸಾರ್ಡರ್ಸ್ ಬರ್ತವೆ. ಅದರಿಂದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಸೇವಿಸ್ತಕ್ಕಂಥ ಫುಡ್ ಪ್ರಿಪರೇಷನ್ ಅಂಡ್ ಅದರೊಳಗಾಗಿ ಪ್ರೈಮರಿ ಇವು ಹೇಳಿದ್ರು ರಾಗಿ ಜೋಳ ಇವೆಲ್ಲ ಅವ್ರಿಗೆ ಅವಕ್ಕೇನು ಹಾಕ್ಲೇಬಾರ್ದು ಅಂತ. ಬಟ್ ಈ ಕಾಲ ಹೆಂಗೆ ಬದಲಾಗಿದೆ ಅಂದರೆ ನೀವು ಮಾರ್ಕೆಟ್ನಲ್ಲಿ ಎಲ್ಲದಕ್ಕೂ ಎಲ್ಲ ಆಡ್ ಮಾಡಿದೆ ವಾಂಟ್ ಟು ಅಟ್ರಾಕ್ಟ್. ಇವಾಗ ಕ್ಯಾಂಡಿ ಪಾಪ ಮಕ್ಕಳು, ಅವ್ರು ಪಿಡಿಯಾಟ್ರಿಷಿಯನ್ ಇದ್ದಾರೆ, ರಿಯಲಿ ನಮ್ಗೆ ಸರ್ಪ್ರೈಸ್. ಆ ಕ್ಯಾಂಡಿ ತಿಂದರೆ ಮಕ್ಕಳಿಗೆ ಕ್ಯಾನ್ಸರ್ ಬರುತ್ತೆ,
ಅನ್ನೋದು ಬಿಸ್ನೆಸ್ ಮ್ಯಾನ್ ಪರ್ಪಸ್ ಏನು, ಅಟ್ರಾಕ್ಟ್ ಮಾಡಬೇಕು, ಅದು ನೋಡಿದ ತಕ್ಷಣ ಅಪ್ಪ ಅಮ್ಮ ಕೊಡಿಸ್ಬೇಕು, ಮಗ ಗಲಾಟಿ ಮಾಡಬೇಕು. ಸೊ ಇದು ಸಮಾಜದಲ್ಲಿ ಎಷ್ಟು ಮುಖ್ಯ ಇವೆಲ್ಲ ಅನ್ನೋದನ್ನು ರಿಯಲಿ ಇವತ್ತಿನ ಡಿಸ್ಕಶ್ ನಾವು ಜನಗಳಿಗೆ ಅರಿವು ಮೂಡಿಸ್ತು. ಎಸ್ ಸರ್, ಹಾಗೆ ಈಗ ಕ್ಯಾಂಡಿ ಅಥವಾ ಮುಂಚೆ ಪದಾರ್ಥಗಳ ಬಗ್ಗೆ ಹೇಳ್ತಾ ಇದ್ರೆ, ಈಗ ತಾವು ರಿಸರ್ಚ್ ಮಾಡಬೇಕಾದ್ರೆ ತಮ್ಮ ಏನು ಕಂಡೀಷನ್ಸ್ ಯಾವುದೇ ರೀತಿ ಪದಾರ್ಥಗಳನ್ನು ಯೂಸ್ ಮಾಡಲೇಬಾರ್ದು ಅಂತ, ಅಥವಾ ಇಂಥದ್ದೇ ಪರ್ಟಿಕ್ಯುಲರ್ ಆಗಿ ಏನಾದರೂ ಪ್ರಾಡಕ್ಟ್ಸ್ಗಳನ್ನು ಅದಕ್ಕೆ ಇಟ್ಟಿದ್ದೀರಾ ಅಥವಾ ಹೇಗೆ ಸರ್? ಸರ್, ಇದರಲ್ಲಿ ಮುಖ್ಯವಾಗಿ ನಾವು ವರ್ತಕರು ಬಳಸಕ್ಕಂಥದ್ದು 9 ಕಲರ್ಸ್ ಇದೆ ಸರ್. 9 ಕಲರ್, ಟಾಟ್ರಾಜಿನ್, ಸನ್ಸೆಟೆಲ್ಲೋ, ಕಾರ್ಮೋಸಿನ್, ಎರಿಥ್ರೋಸಿನ್, ಪಾನ್ಸಿ ಫೋರಾರ್, ಅಲೋರಾ ರೆಡ್, ಮತ್ತು ಬ್ರಿಲಿಯಂಟ್ ಬ್ಲೂ, ಫಾಸ್ಕ್ರೀನ್ ಎಫ್ ಸಿ ಎಫ್ ಅಂತ 9 ಕಲರ್ ಇದಾವೆ ಸರ್. ಇದನ್ನು ಸಾಮಾನ್ಯವಾಗಿ ಜನಗಳು ಯೂಸ್ ಮಾಡ್ತಾರೆ. ಅದು ಅದನ್ನು ವರ್ತಕರು ಅಂದರೆ ವರ್ತಕರು ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ, ಆದರೆ ಅವ್ರಿಗೂ ಗೊತ್ತಿರೋದಿಲ್ಲ ಎಷ್ಟು ಹಾಕಬೇಕು ಅನ್ನೋದೇಳಿ. ಹಾಗಾಗಿ ಮುಂಚಿಂದ ಬಂದಿದೆ ಒಂದಿಷ್ಟು ಹಾಕ್ಬಿಡೋ, ಜಿಲೇಬಿಗೆ ಇಷ್ಟು ಹಾಕು, ಇಷ್ಟು ಹಾಕ್ಬಿಡು ಅಂತ. ಬಟ್ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ನವದೆಹಲಿ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸರ್, ಇಷ್ಟು ಒಳಗಡೆ ಇರಬೇಕು. ಅದು ಯಾವುದು? ಸೆಕೆಂಡರಿ ಫುಡ್ಸಿಗೆ ಮಾತ್ರ. ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ ಇರ್ಬೋದು, ಬಿಸ್ಕೆಟ್ ಇರ್ಬೋದು. ಅದು ಏನಾಗುತ್ತೆ ಸರ್ ಅಂದರೆ, ಯಾಕೆ ಇಲ್ಲಿ ಈ ಥರ ಅದೇ ಕಲರು ಈಗ ಪ್ರಾಥಮಿಕ ಆಹಾರದಲ್ಲಿರಬಾರದು ಅಂತ ಇದೆ. ಯಾವುದೇ ಕಲರ್ ಆಗಲಿ, ಈಗ ಕಲರ್ಸಲ್ಲಿ ಪರ್ಮಿಟೆಡ್ ಕಲರ್ಸ್ ಅಂತ ಹೇಳಿದೆ. ಈಗ ನಾನ್ ಪರ್ಮಿಟೆಡ್ ಕಲರ್ಸ್ ಇದೆ, ರೋಡಮೈನ್ ಬಿ ಇರ್ಬೋದು, ಹೇಗೆ ನಮ್ಮ ಸಚಿವರು ಹೇಳಿದಾಗೆ ಅದನ್ನು ಮೆನ್ಷನ್ ಮಾಡಿದರು, ರೋಡಮೈನ್ ಬಿ ಇಸ್ ನಾನ್ ಪರ್ಮಿಟೆಡ್ ಕಲರ್. ಮೆಟಾನಿಲ್ ಇಲ್ಲ, ನಾನ್ ಪರ್ಮಿಟೆಡ್ ಕಲರ್. ಸೂಡಾನ್ ಡೈಸ್, ಸೂಡಾನ್ 1, ಸೂಡಾನ್ 2, ಸೂಡಾನ್ 3, ಸೂಡಾನ್ 4 ನಾನ್ ಪರ್ಮಿಟೆಡ್ ಕಲರ್ಸ್. ಅದನ್ನು ಯಾವುದೇ ಆಹಾರ ಇರಲಿ ಹಾಕೋಗಿಲ್ಲ. ಓಕೆ, ಈ ಯಾವುದು ಆಹಾರಗಳಿದೆ ಸೆಕೆಂಡರಿ ಫುಡ್ಸ್ ಅಂತ ಕರಿತೀವಿ, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅದನ್ನ ಅನುವು ಮಾಡಿಕೊಟ್ಟಿದೆ, ಅವನ್ ಮಾತ್ರ ವಿತಿನ್ ದ ಲಿಮಿಟ್ ಅಂತ ಹೇಳ್ತೀವಿ. ಅಷ್ಟು ಒಳಗಡೆ ಹಾಕಬೇಕು. ಅದನ್ನ ಹಾಕಿ ಹೆಚ್ಚಿಗೆ ಹಾಕಿದಾಗ ಸರ್ ಹೇಳಿದಂಗೆ ಕಾರ್ಸಿನೋಜನ್. ನಮಸ್ಕಾರ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಹಲೋ ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಆಂಜನೇಯ ಸರ್. ಅಲ್ಲಿ ಕುಂತಿರ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಓಕೆ, ಫಸ್ಟ್ ಕ್ಲಾಸ್ ಹೇಳಿಪ್ಪ. ನಾವು ಗದಗ ಜಿಲ್ಲೆಯಿಂದ ಮಾತಾಡೋ ಸರ್. ಹಾರೆ, ಏನಂತಂದ್ರ ಈಗ ಹಿಂದ ಹಳ್ಳಿ ಒಳಗ 4-5 ಜನ ಎಲ್ಲ ಮಕ್ಳು ಇರ್ತಿದ್ದು. ಈಗ ಏನಾಗದಂದ್ರ ನಮ್ ಸಿಟಿ ಒಳಗ ಸರ್ 1-2 ಮಕ್ಳು ಇರ್ತಾವ, ಅಂತವ್ರನ್ನ ಕಾಪಾಡ್ಕೊಳಕ್ಕೆ ದೊಡ್ಡ ಸಮಸ್ಯೆ ಇರ್ತವೆ. ಹೊರಗಡೆ ತಂದು ಕಬಾಬ್ ಬೇಕು, ಚಿಕನ್ ಬೇಕು, ಅದು ಬೇಕು, ಇದು ಬೇಕಂತ ಬಹಳ ಸತಾಯಿಸಿದ್ರಲ್ಲ ಸರ್. ಈ ನಿರ್ಧಾರದಿಂದ ಇತರದಿ ಬಹಳ ಸಂತೋಷ ಆಗ್ಬಿಡ್ತದ. ಇದನ್ನ ನಾವು ಜಲ್ದಿ ಇದನ್ನ ಮಾಡಿ ಇದನ್ನ ವೇಟ್ ಮಾಡ್ತಾ ಇದೀವಿ ನೋಡಕ್ಕ, ಒಂದು ಖುಷಿ ಸುದ್ದಿನ ನಾವು ಬಹಳ ದಿನದಿಂದ. ಅಂದ್ರೆ ಈಗ ಮಕ್ಳು ಏನಂತಂದ್ರೆ ಮಕ್ಳದ ಮೇಲೆ ಎಫೆಕ್ಟ್ ಆಗ್ತದೆ ಸರ್. ಮುಂದೆ ಅವ್ರ ಜೀವನ ಬಹಳ ಕಷ್ಟ ಆಗುತ್ತೆ. ನಾವೇನೋ ಇದ್ದು ಬಿದ್ದು ಏನೋ ಮಾಡಿ ಹೋಗ್ಬಿಡ್ತೀವಿ, ಮುಂದಿನ ಪೀಳಿಗೆಗೆ ಅದಾಗ್ಬಾರ್ದಂದ್ರೆ ಈ ಮಾಡಿರೋ ನಿರ್ಧಾರ ಬಹಳ ಒಳ್ಳೆ ಸರ್. ಇದು ಇದನ್ನ ಮಾಡಿದ್ಕೆ ಎಲ್ಲಾ ಕರ್ನಾಟಕದ ಎಲ್ಲಾ ಜನತೆ ಪರವಾಗಿ ಸರ್ಕಾರಕ್ಕೂ ಅಲ್ಲಿ ಕುಂತಿರೋ ಎಲ್ಲಾ ಮಹಾನ್ ಗಣ್ಯರಿಗೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ಇದು ಒಂದು ಖುಷಿ ಸುದ್ದಿ ಎಲ್ಲರಿಗೂ ತಿಳಿಸಿದ್ರಿ. ಆಂಜನೇಯ ಸರ್ ಕೋವಿಡ್ ನಾಗ ಒಳ್ಳೆ ಸೂಪರ್ ಕೆಲವೊಂದು ಧೈರ್ಯಗಳನ್ನು ಹೇಳಿದ್ರು ಅವರಿಗೆ. ಕೋಟ್ ನಮಸ್ಕಾರ ಇಲ್ಲಿಂದ ಹೇಳ್ತೀನಿ ನಾನು. ಅವ್ರ ಆರೋಗ್ಯದ ಬಗ್ಗೆ ಮತ್ತೆ ಕೋವಿಡ್ ಬಂದಾಗ ಯಾವ ರೀತಿ ಧೈರ್ಯದಿಂದ ಇರ್ಬೇಕಂತ ಹೇಳಿ ಅದನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ತೀವಿ ಸರ್. ನೀವೇನು ಜನರಿಗೆ ಏನ್ ಬೇಕು ಅದನ್ನೇ ಕೊಡುವಂತ ಒಂದು ಪ್ರಯತ್ನ ನಮ್ಮ ಟಿವಿ ಚಾನಲ್ದು ಆಗಿದೆ. ಹಾಗಾಗಿ ನಿರಂತರವಾಗಿ ಆರೋಗ್ಯದ ಬಿಟ್ಟರೆ ನಮ್ಗೆ ಆರೋಗ್ಯ ಬಿಟ್ಟರೆ ಬೇರೆ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಆರೋಗ್ಯದ ಬಗ್ಗೆ ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಕಾಳಜಿ ಆಗಿದೆ. ಥ್ಯಾಂಕ್ ಯು ಕರೆ ಮಾಡಿದ್ದೆ. ಹಾಗೆ ಇನ್ನೊಂದು ಕಾಲ್ ಇದೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಯಾವರಿಂದ ಸರ್? ಸರ್ ನಾವು ಗನ್ನಕ್ಕಳ್ಳಿ ಸರ್, ಹಿರಿಯೂರು ತಾಲೂಕು, ವೀರೇಶ್ ಅಂತ ಹೇಳ್ಬಿಟ್ಟು. ಬ್ಯಾನ್ ಮಾಡಿರೋದೇ ಒಳ್ಳೆ ಸರ್ ಕಲರ್ಸ್ ನ, ಯಾಕಂದ್ರೆ ಅದು ಕಲರ್ಸ್ ಹಾಕದೆ ಮಕ್ಕಳು ತಿನ್ನಂತ ಪದಾರ್ಥದ ಮೇಲೆ. ಅದನ್ನ ತಿನ್ನೋದ್ರಿಂದ ಮಕ್ಕಳಿಗೆ ಈಗ್ಲಿಂದಾನೇ ಆರೋಗ್ಯಕ್ಕೆ ಕುತ್ತು ತಂದ್ಕೊಂಬಂತ ಕೆಲಸ ಆಗ್ತಿತ್ತು ಸರ್. ಅದನ್ನ ಮಾಡಿರೋದು ಬಾರಿ ಒಳ್ಳೇದಾಗಿದೆ ಸರ್. ತಮ್ಮ ಸುತ್ತಮುತ್ತಲು ಯಾರಾದ್ರೂ ಅಂತ ಕಲಬೆರಕೆ ಅಥವಾ ಕಲರ್ಫುಲ್ ಟೇಸ್ಟ್ ಗೋಸ್ಕರ ಕಲರ್ ಏನಾದ್ರು ಮಿಕ್ಸ್ ಮಾಡ್ತಾ ಇದ್ರೆ ಅದನ್ನ ಸಹಿತ ಸರ್ಕಾರದ ಗಮನಕ್ಕೆ, ಇಲಾಖೆ ಗಮನಕ್ಕೆ ತರಬಹುದು ನೀವು. ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು ಯಾವರಿಂದ? ಪದ್ಮಾವತಿ ಅಂತ, ಬೆಂಗಳೂರಿಂದ. ಓಕೆ ಹೇಳಿ ಮೇಡಮ್. ಸರ್ ನಂದೊಂದು ಪ್ರಶ್ನೆ, ಎಲ್ಲರಿಗೂ ನಮಸ್ಕಾರ ಸರ್. ಒಳ್ಳೆ ಪ್ರೋಗ್ರಾಮ್ ಬರ್ತಾ ಇದೆ. ಗವರ್ಮೆಂಟ್ ಕೆಲಸ ಮಾಡ್ತಾ ಇರೋದು ತುಂಬಾ ಸಂತೋಷ ಆಗಿದೆ ಸರ್ ನಮ್ಗೆ. ಸರ್ ಇದು ಸ್ವೀಟ್ಸ್ ಅಲ್ಲಿ ತುಂಬಾ ಕಲರ್ಸ್ ಆಡ್ ಮಾಡ್ತಾರಲ್ಲ ಸರ್, ಈಗ ಚಾಕ್ಲೇಟ್ಸ್ ಮದುವೆ ಮನೆಗಳಲ್ಲಿ ತುಂಬಾ ಸ್ವೀಟ್ಸ್ ಈಗ ಯೂಸ್ ಮಾಡ್ತಾರೆ. ಪೈಪೋಟಿಯಿಂದ 3-4 ಸ್ವೀಟ್ ಗಳು ಒಂದೊಂದು ಎಲೆ ಮೇಲೆ ಇರುತ್ತೆ, ಕಲರ್ಸ್ ತುಂಬಾ ಯೂಸ್ ಮಾಡ್ತಾರೆ ಸರ್. ಅದು ತುಂಬಾ ಎಫೆಕ್ಟ್ ಆಗುತ್ತಲ್ಲ ಜನಗಳಿಗೆ. ಅದ್ರ ಬಗ್ಗೆ ನೀವೇನು ಗವರ್ಮೆಂಟ್ ಇಂದ ತಗೊಳ್ತೀರ ಸರ್? ಕಾನೂನು ಕ್ರಮ ಮಾತಾಡ್ತಾರೆ ಅದರ ಅಧಿಕಾರದ ಕುರಿತಾಗಿ ಸಮಾಪ್ತ ಸ್ವೀಟ್ಸ್ ಅಲ್ಲಿ ಈಗ ಮೈಸೂರು ಪಾಕ್ ಆಗಿರ್ಬೋದು, ಜಹಂಗೀರ್ ಆಗಿರ್ಬೋದು, ಅಂತ ಸ್ವೀಟ್ಸ್ ಅಲ್ಲಿ
ಪರ್ಮಿಟೆಡ್ ಕಲರ್ಸ್ ಅನ್ನ. ಸೊ ಪ್ರಪೋರ್ಷನ್ ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕೋಕ್ಕೆ ಪರ್ಮಿಷನ್ ಇದೆ. ಸೊ FSSAI ಆಸ್ ಫಿಕ್ಸ್ಡ್. ಸೊ ಎಲ್ಲ ಆಹಾರಕ್ಕೂ ಇಷ್ಟಿಷ್ಟು ಇಂತಿಂಥದ್ದೇ ಸ್ಟ್ಯಾಂಡರ್ಡ್ ಇರಬೇಕು ಅಂತ. ಒಂದು ಅಕ್ಕಿ ತೊಗೊಂಡ್ರೆ ಇದೇ ರೀತಿ ಇರಬೇಕು, ಎಣ್ಣೆ ತೊಗೊಂಡ್ರೆ ಇದೇ ರೀತಿ ಇರಬೇಕು, ಒಂದು ಮೈಸೂರು ಪಾಕು ಸ್ವೀಟ್ ತೊಗೊಂಡ್ರೆ ಇದೇ ರೀತಿ ಇರಬೇಕು ಅಂತ FSSAI ಫಿಕ್ಸ್ಡ್ ದ ಸ್ಟ್ಯಾಂಡರ್ಡ್ಸ್ ಸೈಂಟಿಸ್ಟು ಅನಾಲೈಸ್ ಮಾಡಿ ಅದನ್ನು ಫಿಕ್ಸ್ ಮಾಡಿರ್ತಾರೆ. ಸೊ ಅದನ್ನು ಆ ಪ್ರಪೋರ್ಷನೇಟಾಗಿ ಹಾಕಿದ್ರೆ ಏನು ತೊಂದರೆ ಏನಾಗಲ್ಲ ಅಂತ. ಬಟ್ ಏನಾಗುತ್ತೆ ಅಂತಂದರೆ ಈ ಅಡುಗೆ ಮಾಡೋರು ಮತ್ತು ಅಲ್ಲಿ ಏನು ಬಾಣಸಿಗರು ಏನಿರ್ತಾರೆ, ಸೊ ಅವ್ರಿಗೆ ಅದ್ರ ಬಗ್ಗೆ ಏನು ಐಡಿಯಾ ಇರೋಲ್ಲ. ಸೊ ಏನು ಮಾಡ್ತಾರೆ, ಇಷ್ಟು ಹಿಂಗೆ ಕೈಯಲ್ಲಿ ಇಲ್ಲ ಸ್ಪೂನಲ್ಲಿ ಹಾಕ್ಬಿಡ್ತಾರೆ. ಸೊ ಅದು ಹೆಚ್ಚಿಗೆ ಆಗಬಹುದು. ಸೊ ಆ ಥರ ನಾವು ಅದನ್ನು ಅವೇರ್ನೆಸ್ ಬೇಕಾದಷ್ಟು ಕಡೆ ನಾವು ಈಗ ಸ್ವೀಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಇರ್ತೀವಿ, ಅವೆಲ್ಲ ಹೋಗ್ತಾ ಇರ್ತೀವಿ, ಅಲ್ಲಿ ನಾವು ತುಂಬ ಅವೇರ್ನೆಸ್ ಮೂಡಿಸ್ತಾ ಇರ್ತೀವಿ. ಸೊ ಮತ್ತೆ ಅವರಿಗೆ ಕೂಡ ಏನು ಅಡುಗೆ ಮಾಡೋರು ಇಲ್ಲ ಅಲ್ಲಿ ಕೆಲಸ ಮಾಡೋಕ್ಕೆ ಒಂದು ಟ್ರೈನಿಂಗ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಡಿಪಾರ್ಟ್ಮೆಂಟಿಂದ, ಮತ್ತು ಹೋಟೆಲ್ಸ್ ಅಸೋಸಿಯೇಷನ್ ಅವರು ಕೂಡ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಟ್ರೈನಿಂಗಲ್ಲಿ ಈ ಥರ ಇಷ್ಟಿಷ್ಟು ಯೂಸ್ ಮಾಡಬಾರ್ದು, ಇಂತಿಂಥ ಬಣ್ಣಗಳನ್ನ ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು ಅಂತ ಎಲ್ಲ ಅದನ್ನು ಗೈಡ್ ಮಾಡ್ತಾರೆ. ಸೊ ಆದ್ರೂ ಈ ತುಂಬ ನಾವು ಇಂಟೀರಿಯರ್ಸ್ ಹೋದರೆ ಇಲ್ಲ ನಮ್ಮಲ್ಲಿ ಬೆಂಗಳೂರಲ್ಲೇ ಕೂಡ ಸ್ವೀಟಲ್ಲೆಲ್ಲ ಸ್ವಲ್ಪ ಹೆಚ್ಚಿಗೆ ಆಗ್ತಾರೆ. ಸೊ ಅದನ್ನು ನಾವು ಅವ್ರಿಗೆ ಈ ಮೂಲಕ ನಾವು ಏನು ಹೇಳೋದಂದರೆ ಈ ಟಿ ವಿ ವಾಹಿನಿ ವಾಗು ಅದನ್ನು ನೋಡಿಕೊಂಡು ಅದನ್ನು ಒಂದು ಗೈಡ್ಲೈನ್ಸ್ ಫಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ಇಷ್ಟು PPM ಅಂತ ಗೈಡ್ಲೈನ್ಸ್ ಏನಿದೆ ಅದು ಎಲ್ಲ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ. ಅಷ್ಟು PPMಗೆ ಇಷ್ಟು ಕ್ವಾಂಟಿಟಿಗೆ ಇಷ್ಟು ಸ್ಪೂನ್ ಒಂದು ಸ್ಪೂನ್ ಹಾಕಬೇಕು ಇಲ್ಲ ಅರ್ಧ ಸ್ಪೂನ್ ಹಾಕಬೇಕು ಅದನ್ನು ಪ್ರಪೋರ್ಷನೇಟಾಗಿ ಹಾಕಿದ್ರೆ ಅಲ್ಲಿ ಬಾಣಸಿಗರಿಗೆ ಅದನ್ನು ಅಡ್ವೈಸ್ ಮಾಡಿದ್ರೆ ಈ ಥರ ಹೆಚ್ಚಿಗೆ ಬಣ್ಣ ಹಾಕೋದು ಹೆಚ್ಚಿಗೆ ಇದಾಗೋದು ಆ ಥರ ಏನು ತೊಂದರೆ ಏನು ಆಗಲ್ಲ. ಮೇಡಮ್ ತುಂಬ ಒಳ್ಳೆ ಕ್ವಶನ್ನೇ ಕೇಳಿದ್ದಾರೆ. ಇದು ಜನರಲ್ಲಿರೋ ಒಂದು ಸಾಮಾನ್ಯ ಪ್ರಶ್ನೆ ಏನಂತಂದರೆ ಈಗ ಸ್ವೀಟ್ಸು ಇದೆಲ್ಲದಕ್ಕೂ ಪರ್ಮಿಷನ್ ಇದೆ ಇದಕ್ಕಿಲ್ಲ ಅಂತ. ಯಾಕಂದರೆ ಒಂದು ಟೆಕ್ನಿಕಲ್ ರೀಸನ್ಗೋಸ್ಕರ ಅದಕ್ಕೆ ಪರ್ಮಿಟ್ ಮಾಡಿರ್ತಾರೆ, ಒಂದು ಟೆಕ್ನಾಲಜಿಕಲ್ ರೀಸನ್ ಇರುತ್ತೆ. ಈಗ ಟಾಟ್ರಾಜಿನ್ ಮಾಡಿದ್ರು ಅಂತಂದು ಅದನ್ನು ಒಂದು ಬೆಸ್ಟ್ ಬಿಫೋರು ಅದನ್ನು ತಡೆಗಟ್ಟಲಿಕ್ಕೆ ಅದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಅದರಿಂದ ಅದನ್ನು ಯೂಸ್ ಮಾಡಿರ್ತಾರೆ. ಆದರೆ ನಾವಿಲ್ಲಿ ಎರಡನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಜಾಗೃತಿ, ಈಗ ಯಾರು ಅಡುಗೆ ಮಾಡೋನ್ಗೂ ಜಾಗೃತಿ ಬೇಕು, ಮತ್ತು ಅದನ್ನ ನಾವು ತಿನ್ನೋರ್ಗೂ ಜಾಗೃತಿ ಬೇಕು ಇಲ್ಲಿ. ಯಾಕಂತಂದರೆ ನಾನು ಈಗಾಗಲೇ ಹೇಳಿದಂಗೆ ಮೊನ್ನೆ ನಮ್ಮ ಆಯುಕ್ತರು ಬಹಳ ಒಂದು ಸರ್ ಸ್ವೀಟ್ ಎಲ್ಲ ಕಲೆಕ್ಟ್ ಮಾಡಿದರು ನಮ್ಮ ಇಲಾಖೆ ಕಡೆಯಿಂದ, ತುಂಬ ಸಂಪಸ್ ತೆಗೆದಿದ್ದಾರೆ ಸರ್. ಅದರಲ್ಲಿ ಎಷ್ಟು ಒಂದು 100 PPMಗಿಂತ ಜಾಸ್ತಿ ಬಂದಿದ್ದು ಒಂದು ನಾನು ಹೇಳಿದ ಆ ಥರ 100 PPM ಅಂದರೆ ಇಲ್ಲಿ ನಾವು ವರ್ತಕರು ದಯಮಾಡಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಚಿಟಿಗೆ ಆಗ್ತಾ ಇರ್ತೀರಾ ಅಥವಾ ಒಂದು ಚಿಟಿಗೆ ಸರ್ 1 PPM = 1 mg, 1 PPM = 1 mg, 0.1 gram. ನಾನು 1 kg ಕೇಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮ್ಯಾಕ್ಸಿಮಮ್ 0.1 gram ಕಲರ್ ಹಾಕ್ಬೋದು ಅಷ್ಟೇನೆ, ಒಂದು ಕಲರ್ ಯಾವ್ದಾರು. ಸರ್ ಮಾತಾಡ, ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಯಾವೂರಿಂದ? ಸರ್ ನಾವು ಹುಣಸೂರು ತಾಲೂಕು ಮೋದ್ರನ ಗ್ರಾಮದಿಂದ ಅಶೋಕ ಅಂತ ಮಾತಾಡ್ತಾ ಇರೋದು. ಹೇಳಿ ಸರ್, ತಮ್ಮ ಪ್ರಶ್ನೆ ಏನಿದೆ ಕೇಳಿ. ಸರ್ ಇದು ಕಾರ್ಯಕ್ರಮ ತಂದ್ರ ಚಂದ, ಈ ಕಾನೂನು ಸರಿಯಾಗೈತೆ? ಇದು ಎಷ್ಟು ರೀತಿಯಾಗಿ ಸೀಮಿತ ಜಿಲ್ಲೆಗಳು ಸೀಮಿತವಾಗಿದೆ, ತಾಲೂಕುಗಳು ಬಂದು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲೂ ಗ್ರಾಮಗಳು ನಡೀತಾ ಇದೆ. ಹಲೋ, ಪ್ರತಿ ಗ್ರಾಮಗಳು ನಡೀತಾ ಇದನ್ನು ಎಷ್ಟು ರೀತಿ ಯಾವ್ದೇ ಲಂಚಕ್ಕೆ ಆಮಿಸ ಆಗದೆ ಇದನ್ನ ಕ್ಲಿಯರ್ ಮಾಡ್ಬೇಕು ಅನ್ನೋದು ಆಶಿಸ್ತೀನಿ. ಎಸ್ ಎಸ್, ಎಕ್ಸಾಕ್ಟ್ಲಿ. ಏನಂದ್ರೆ ಇದು ಕೇವಲ ಈ ಮಹಾನಗರಗಳಲ್ಲಿ ಮಾತ್ರ ಸೀಮಿತ ಆಗಿದೆ, ಪ್ರತಿ ಹಳ್ಳಿಯಲ್ಲೂ ಹಳ್ಳಿಯಲ್ಲೂ ಯಾವುದೇ ಲಂಚಕ್ಕೆ ಒಳಗಾಗಬಾರ್ದು ಅನ್ನೋದು ಒಂದು ಹೇಳ್ತಿದ್ದಾರೆ. ಕೆಲವೊಂದು ದುಡ್ಡು ಕೊಟ್ಟ ತಕ್ಷಣ ಇದು ಮಾಡ್ತಾರೆ ಅನ್ನೋ ತರ ಆ ಕಂಪ್ಲೇಂಟ್ಸ್ಗಳು ಜನಸಾಮಾನ್ಯರಲ್ಲಿ ಇದೆ. ಇದಕ್ಕೆ ತಾವು ಯಾವ ರೀತಿ ಒಂದಿಷ್ಟು ಕ್ರಮಗಳು? ಮುಂಚೆನೆ ಹೇಳಿದೆ ಸರ್, ಸೊ ಪ್ರತಿಯೊಂದು ತಾಲೂಕಲ್ಲೂ ನಮ್ಮಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇಂದ ಒಬ್ಬರು FSOS ಅಂತ ಇರ್ತಾರೆ. ಸೊ ನಾವು ಅಲ್ಲಿಗೆ ಈಗ ನಾವು ಏನೀಗ 171 ಸ್ಯಾಂಪಲ್ ತೆಗೆದಿವಿ ಅಂದ್ರಲ್ಲ, ಆ ಸ್ಯಾಂಪಲ್ಸ್ ಬೆಂಗಳೂರಲ್ಲಿ ಎಲ್ಲ ತೆಗೆದಿರೋದು, ಬೆಳಗಾವಿ ಎಲ್ಲ ಇಡೀ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ತೆಗೆದಿದ್ದೀವಿ. ಸೊ ಆ ಸರ್ವೆಲೆನ್ಸ್ ಪ್ರೋಗ್ರಾಮು ಹಳ್ಳಿ ಹಳ್ಳಿಯಲ್ಲೂ ನಡೀತಾ ಇದೆ, ಸಿಟಿಯಲ್ಲೂ ನಡೀತಾ ಇದೆ. ಸೊ ಏನಾದರೂ ಆ ಥರ ಇದ್ದರೆ ಅಲ್ಲಿ ಕೂಡ ಸ್ಯಾಂಪಲ್ಸ್ ತೆಗಿತೀವಿ, ಪರೀಕ್ಷೆಗೆ ಒಳಪಡಿಸ್ತೀವಿ. ಏನಾದರೂ ಆ ಥರ ಇದು ಬಂದರೆ ನಾವು ಅವ್ರಿಗೆ ಶಿಕ್ಷೆ ಕೊಡ್ತೀವಿ. ಅಂದರೆ ತಾವು ಕೇಳಿರುವಂಥ ಪ್ರಶ್ನೆಗೆ ಹಳ್ಳಿಯಿಂದ ದಿಲ್ಲಿಯವರೆಗೆ ಎಲ್ಲಿ ಬೇಕಾದರೂ ಇಲ್ಲ, ಅಂದರೆ ಕರ್ನಾಟಕದಲ್ಲಿ ಯಾವುದೇ ಕ್ಷೇತ್ರ ಅಥವಾ ಯಾವುದೇ ಹಳ್ಳಿ ಇದ್ರೂ ಸಹಿತ ಅಲ್ಲಿ ಸೂಕ್ತವಾಗಿರುವಂಥ ಕಾನೂನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ತಾವೇನು ಮಾಡಬೇಕು ಅಂದರೆ ಹತ್ತಿರ ಇರುವಂಥ ಇಲಾಖೆಯಲ್ಲೋ ಅಥವಾ ನಂಬರ್ಸ್ಗಳಿಗೆ ಹೋಗಿ ಅಥವಾ ಯಾರೂ ಗೊತ್ತಾಗಲಿ ಕೊನೆಗೆ ಪೊಲೀಸ್ ಸ್ಟೇಷನಲ್ಲ ಹೋಗಿ ತಾವು ಕಂಪ್ಲೇಂಟನ್ನು ಏನಾದರೂ ಕೊಟ್ಟರೆ ಅಂದರೆ ಸೂಕ್ತವಾಗಿರುವಂಥ ಕ್ರಮಗಳನ್ನು ತಮ್ಮ ಇಲಾಖೆಯವರು ತೆಗೆದುಕೊಳ್ತಾರೆ ಅಂತ. ಇನ್ನು ಪ್ರತಿನಿತ್ಯವು ಸಹಿತ ನಾವು ಬೀದಿ ಬದಿ ಇರುವಂಥ ವ್ಯಾಪಾರಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಹೋಟೆಲ್ಸ್ಗಳಾಗಿರ್ಬೋದು, ಕಿಚನ್ ಒಳಗಡೆ ಇರುತ್ತೆ, ಬೀದಿ ಬದಿಯಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಸಾಕಷ್ಟು ಅಲ್ಲಿ ಬಳಸ್ತಾ ಇರುವಂಥ ಎಣ್ಣೆ ಕರಿದ ಪದಾರ್ಥಗಳಾಗಿರ್ಬೋದು ಅಥವಾ ಎಣ್ಣೆ ಮರುಬಳಕೆ ಅದನ್ನು ಮಾಡ್ತಾ ಇರ್ತಾರೆ, ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ಆಗಿರ್ಬೋದು, ಇದರಿಂದ ಯಾವ ರೀತಿ ಹಾನಿಯಾಗುತ್ತೆ, ಯಾವ ರೀತಿ ಇದರಿಂದ ತಾವು ಕಾನೂನು ಶಿಕ್ಷೆಯನ್ನು ಕೊಡ್ಬೋದು ಅಂತ ಹೇಳ್ಬೋದು?
ಈಗ ಆಯಿಲನ್ನು ಫ್ರೈ ಮಾಡೋದಕ್ಕೆ ಉಪಯೋಗಿಸ್ತಾರೆ ಅಂತಂದರೆ ಅದನ್ನು 1 or 2 hours ಉಪಯೋಗಿಸ್ಬೋದು, ಒಂದು 3 times 4 times ಫ್ರೈ ಮಾಡೋದು. ಆಫ್ಟರ್ ದಟ್ ಅದನ್ನು ಡಿಸ್ಕಾರ್ಡ್ ಮಾಡಬೇಕು ಅಂದರೆ ದೇ ಹ್ಯಾವ್ ಟು ಕಲೆಕ್ಟ್ ಬೇರೆ ಆಯಿಲನ್ನು ಹಾಕಬೇಕು, ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು. ಸೊ ಒಂದೊಂದು ಸಿಸ್ಟಮ್ ಒಂದೇ ಇದೆ ಎಫ್ ಎಸ್ ಎಸ್ ಎಲ್ಲಿ. ಸೊ ಎಫ್ ಎಸ್ ಎಸ್ ಎ ಅಥರೈಸ್ಡ್ ಪರ್ಸನ್ಸ್ ಇರ್ತಾರೆ, ಆ ಅಥರೈಸ್ಡ್ ಪರ್ಸನ್ಸ್ ದೇ ವಿಲ್ ಕಲೆಕ್ಟ್ ದ ವೇಸ್ಟ್ ಆಯಿಲ್. ವೇಸ್ಟ್ ಈಗ 10 liters ಹಾಕಿರ್ತಾರೆ, 10 liters 6 liters ಫ್ರೈ ಮಾಡಬೇಕಾದ್ರೆ ಯೂಸ್ ಆಗಿರುತ್ತೆ, 1-2 hours ಆದಮೇಲೆ 4 liters ಉಳಿಯುತ್ತೆ, ಅದನ್ನು ಒಂದು ಕಂಟೈನರಲ್ಲಿ ಕಲೆಕ್ಟ್ ಮಾಡಿಕೊಂಡ್ರೆ ಸೊ ಅದು ಅಥರೈಸ್ ಏಜೆನ್ಸಿಯವರು ಬಂದು ಅದನ್ನು ಕಲೆಕ್ಟ್ ಮಾಡ್ತಾರೆ. ಒಂದು ವಾರಕ್ಕೆ 20 liters 30 liters ನಿಮ್ಮ ಹೋಟ್ಲಲ್ಲಾಯಿತು ಅಂದರೆ ದೇವ್ರಿಗೆ ದುಡ್ಡು ಕೊಡ್ತಾರೆ, 40-50 rupees ರೇಟ್ಸ್ ಕೊಡ್ತಾರೆ, ರೇಟ್ ಕೊಟ್ಟು ಅದನ್ನು ಕಲೆಕ್ಟ್ ಮಾಡ್ತಾರೆ. ಅದನ್ನು ಅದು ಎಲ್ಲೂ ರೀಯೂಸ್ ಆಗಲ್ಲ, ಅದು ಬಾಂಬೆ ಮತ್ತು ಮಂಗಳೂರಲ್ಲಿ ಬಯೋಡೀಸೆಲ್ ಮ್ಯಾನುಫ್ಯಾಕ್ಚರಿಗೆ ಹೋಗುತ್ತೆ ಮತ್ತು ಸೋಪ್ ಫ್ಯಾಕ್ಟ್ರಿಗಳಿಗೂ ಕೂಡ ಹೋಗುತ್ತೆ. ಸೊ ದಟ್ ಆ ಆಯಿಲನ್ನು ರೀಯೂಸ್ ಮಾಡೋದು ತಪ್ಪುತ್ತೆ. ಸೊ ಆಯಿಲ್ ರೀಯೂಸ್ ಮಾಡೋದ್ರಿಂದ ಕಾರ್ಡಿಯೋವಾಸ್ಕ್ಯುಲರ್ ಪ್ರಾಬ್ಲಮ್ಸು ಬೇರೆ ಬೇರೆ ಆದಂಥ ಪ್ರಾಬ್ಲಮ್ಸು ಬರ್ತವೆ ಹೆಚ್ ಕೆ ರಿಪೀಟೆಡ್ ಆಗಿ ಯೂಸ್ ಮಾಡೋದ್ರಿಂದ. ಸೊ ಅದು ಅವೇರ್ನೆಸ್ಸು ಎಲ್ಲ ಹೋಟೆಲ್ ಇವ್ರಿಗೂ ಬೇಕು, ಅದನ್ನ ಫಾಲೋ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ಸರ್, ಈಗ ತಾವು ರಿಸರ್ಚ್ ಅಲ್ಲಿ ಇದ್ದಾರೆ, ಇದರಿಂದ ಪದೇ ಪದೇ ಬಳಕೆ ಮಾಡುವಂತಹ ಎಣ್ಣೆ ಪದಾರ್ಥಗಳಾಗಿರ್ಬೋದು, ಅದನ್ನ ಸರ್ವೆ ಮಾಡೋದಾಗ್ಲಿ ಅಥವಾ ರಿಸರ್ಚ್ಗಳನ್ನು ಮಾಡೋದ್ರಿಂದ ಇಂಥ ಅಂಶಗಳಿದೆ ಅಂತ ಕಂಡು ಬಂದ ತಕ್ಷಣ ತಮಗೆ ಗೊತ್ತಾಗುವಂಥದ್ದು ಇದರಿಂದ ಏನೇನೆಲ್ಲ ಸೈಡ್ ಎಫೆಕ್ಟ್ಸ್ಗಳು ಆಗ್ಬೋದು ಅಂತ ನಾವು ಹೇಳ್ಬೋದು ಸರ್? ಹೌದು ಸರ್, ಅಂದರೆ ಮುಖ್ಯವಾಗಿ ಈಗ ಆ ಅಡುಗೆ ಎಣ್ಣೆದು ಅದರಲ್ಲಿ ನಾವು ಟಿ ಪಿ ಸಿ ಕೌಂಟ್ ಅಂತ ಹೇಳ್ತೀವಿ, ಟೋಟಲ್ ಪೋಲಾರ್ ಕಾಂಪೌಂಡ್ಸು, ಆ ಟಿ ಪಿ ಸಿ ಕೌಂಟು 25 ಒಳಗಡೆ ಇರಬೇಕು ಸರ್, ಯಾವುದೇ ಕರಿದ ಎಣ್ಣೆಯಲ್ಲಿ ಇರ್ಬೋದು. ಆ 25 ಮೇಲಿತ್ತು ಅಂತ ಅದು ಕರಿಯಲ್ಲಾಗಲಿ ಏನೇ ಅಡುಗೆ ಮಾಡಲು ಅಯೋಗ್ಯವಾದ ಎಣ್ಣೆ, ಅದನ್ನು ಯೂಸ್ ಮಾಡೋಂಗಿಲ್ಲ. ಯಾವಾಗ ನಾವು ಕರಿದ ಎಣ್ಣೆನ ಪದೇ ಪದೇ ಯೂಸ್ ಮಾಡ್ತೀವಿ ಅದರಲ್ಲಿ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಆ ಟ್ರಾನ್ಸ್ ಫ್ಯಾಟ್ಸಿ ಆಸಿಡ್ ಅಂಶ ಹೆಚ್ಚಾದಾಗ ಅದರಿಂದ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ ಇರ್ಬೋದು ಹಾಗೂ ನಮ್ಮ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸು ಅದರಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಥರ ಕರಿದ ಪದಾರ್ಥ ಅಂತ ಅಥವಾ ಈ ಥರ ಕೆಮಿಕಲ್ ಮಿಕ್ಸ್ಡ್ ಆಗಿರುವಂಥ ಟೇಸ್ಟ್ ಇರುವಂಥದ್ದು ಓವರಾಲ್ ಒಬ್ಬ ಮನುಷ್ಯನಿಗೆ ಸಹಜವಾಗಿ ಇರೆಸ್ಪೆಕ್ಟ್ ಆಫ್ ಎನಿ ಏಜ್ ಅವ್ರಿಗೆ ಕಾಡುವಂಥ ಮೊದಲನೇ ಹೆಲ್ತ್ ಇಶ್ಯೂ ಯಾವುದು ಸರ್? ಸರ್, ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ. ನ್ಯಾಚುರಲಿ ಇವೆಲ್ಲ ಏನು ಕ್ಯುಮ್ಯುಲೇಟಿವ್ ಎಫೆಕ್ಟ್ ಆಗುತ್ತೆ ಸರ್, ಏಕ್ದಮ್ ಏನಾಗಲ್ಲ. ಮ್ಯಾಕ್ಸಿಮಮ್ ಆದರೆ ಡಯರಿ ಆಗ್ಬೋದು, ವಾಮಿಟಿಂಗ್ ಆಗ್ಬೋದು. ಬಟ್ ಏನಂದರೆ ಇವತ್ತು ವರ್ಕಿಂಗ್ ಕಪಲ್ಸು ಮಕ್ಕಳು ಕೂಡ ನೀವು ನೋಡಿ, ಇವಾಗ ಹೊರಗಡೆ ತಿನ್ನೋರು ಮನೆಗೆ ಕುಕ್ ಮಾಡೋದಕ್ಕಿಂತಲೂ ಜಾಸ್ತಿ. ಅದಕ್ಕೆ ಅವ್ರಿಗೊಂದು ಅವೇರ್ನೆಸ್ಸು, ಬಟ್ ಇದುವರೆಗೂ ನನಗೆ ಗೊತ್ತಿರಲಿಲ್ಲ ಈ ರೀತಿ ಆದಾಗೆ ಕಂಪ್ಲೇಂಟ್ ಕೊಡೋಕೆ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂತ. ರಿಯಲಿ ಜನಗಳು ಇವತ್ತು ಇದನ್ನು ಯುಟಿಲೈಸ್ ಮಾಡ್ಕೋಬೇಕು. ಸೊ ಆರೋಗ್ಯದ ಏರ್ಪೇರು, ನಿಮ್ಮ ಜಿ ಐ ಟಿ ಯಾವ ಸರಿ ಇರಲ್ಲ, ತಮ್ಮ ಆಹಾರ ಬಹಳ ಮುಖ್ಯ. ಸೊ ಇಮ್ಮಿಡಿಯೇಟ್ ಎಫೆಕ್ಟ್ಸ್ ಅಂದರೆ ಇವು, ಲೇಟರ್ ಕ್ಯಾನ್ಸರ್ ಬರ್ಬೋದು, ಅಲರ್ಜಿ ಇಮ್ಮಿಡಿಯೇಟ್ಲಿ ಬರ್ಬೋದು. ಇಂಥ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಆಹಾರದ ಬಗ್ಗೆ ಗಮನವಹಿಸಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ದಯವಿಟ್ಟು ಡಿಪಾರ್ಟ್ಮೆಂಟ್ಗಳಿದ್ದಾವೆ, ಅವ್ರ ಸಹಾಯ ತಗೊಳ್ಳೋಣ ಅಂತ ನಾನು ಹೇಳ್ತೀನಿ.